हाय गाइस, गुड मॉर्निंग, वेलकम बैक टू माय व्लॉग चैनल। भाला दिन आदमे व्लॉग मातनी ऐन विशेष कौन इवत हुबली हत्र बंद मोस्ट फेमस स्पॉट अल्ले होंटिनी। सो बर नन जो जर्नी माड्रि नीवु नोड्रि एनेन इर्तिदे अंत या स्पॉट अन्नोदु स्पॉटिगे होद मेले हेळ्तीनि। चलो नम्म गाइड कोच बंद्रीग। सो ಆಲ್ರೆಡಿ ಹುಬ್ಳಿ ಸಿಟಿಯಿಂದ ಹೊರಗೆ ಬಂದೀವಿ, ಒಂದು ಹುಬ್ಳಿಯಿಂದ ಒಂದು 15-20 ಕಿಲೋಮೀಟ್ರ್ ಆಗಿತ್ತದೆ। ಹುಬ್ಳಿಯಿಂದ ಏರ್ಪೋರ್ಟ್ ರೈಟ್ ಸೈಡ್ ಬರಬೇಕು, ಇದಕ್ಕೆ ಅಲ್ಲಿ ದೇಶಪಾಂಡೆ ಫೌಂಡೇಶನಿಂದ ಲೆಫ್ಟ್ ಸೈಡ್ ಒಳಗೆ ತೊಗೋಬೇಕು, ಅಲ್ಲಿ ಕಾಣತಿತ್ತಲ್ಲ ಅದ ನೋಡ್ರಿ ನಾವು ಹೋಗ್ಬೇಕಾಗಿದ್ದ ಸ್ಪಾಟ್, ಅದ ದೇವರಗುಡಿಯ ಲೇಕ್, ಆಮೇಲೆ ಅಲ್ಲಿ ಹಿಂದೆ ಕಾಣೋದು ಪರ್ವತ ಶ್ರೇಣಿಗಳಲ್ಲಿ ಇವತ್ತು ನಮ್ಮ ಟ್ರೆಕ್ಕಿಂಗ್ ಇರ್ತೈತಿ, ಬರ್ರಿ ನೋಡೋಣ। ದೇವರ ಗುಡಿಹಾಲ್ ಲೇಕ್ ಈಗ ಅಲ್ಲಿ ಲೇಕ್ ವ್ಯೂ ಪಾಯಿಂಟ್ ಕಡೆ ನಿಂತು ನಾ ಏನು ಬಟ್ ಮಾಡಿ ತೋರಿಸಿದಿಲ್ಲ, ಅದ ಗುಡ್ಡಕ್ಕೆ ಈಗ ನಾವು ಟ್ರೆಕ್ಕಿಂಗ್ ಮಾಡಕ್ಕೆ ಹೊಂಟಿವಿ। ಸೊ ಆ ಕೆರೆಯಿಂದ ಮತ್ತೊಂದು 3-4 ಕಿಲೋಮೀಟರ್ ಬರಬೇಕಿಲ್ಲೇ ರೋಡ್ ಸೈಡ್। ಸೊ ಅಲ್ಲಿ ಕಾಣತ್ತ ನೋಡ್ರಿ ಅವು ಕಂಟಿನ್ಯೂ ಏನು ಮೌಂಟೇನ್ ಅದಾವಲ್ಲ ಆ ಮೌಂಟೇನಿಗೆ ನಾವು ಈಗ ಹೊಂಟಿವಿ। ಸೊ ಹೆಂಗಿರ್ತದೆ ಜರ್ನಿ ನೋಡೋಣ ಬರ್ರಿ। ಓಕೆ ಗೈಸ್, ಈಗ ಯಾವ ಸ್ಪಾಟಿಗೆ ಬಂದೀವಿ ಅಂತ ಹೇಳ್ತೀನಿ। ಇದು ಹುಬ್ಳಿಯಿಂದ ಔಟ್ ಆಫ್ ಸಿಟಿ ಐತಿ, ಇದು ಭಾಳ ಒಂದು 15-20 ಕಿಲೋಮೀಟ್ರ್ ಆಕೈತಿ। ಜಾಸ್ತಿ ಜನ ಹುಬ್ಳಿದವ್ರು ಇದ್ದಾರೆ ಗೊತ್ತಿರ್ಬೋದು, ಯೂಶ್ವಲಿ ಜಾಸ್ತಿ ಜನ ಬರ್ತಿರ್ತಾರೆ। ಯಾವ ಸ್ಪಾಟ್ ಅಂದರೆ ಇದು ದೇವರಗುಡಿ ಹಾಲ್ ಲೇಕ್ ಬಾಜು ಇರು ಮೌಂಟೇನ್, ಸಾಮಾನ್ಯವಾಗಿ ಎಲ್ಲರೂ ಕೆರೆಗೆ ಬರ್ತಿರ್ತಾರೆ ಈವ್ನಿಂಗ್ ಸನ್ಸೆಟ್ ಅದು ನೋಡೋಕೆ, ಬಟ್ ನಾವು ಅದ್ರ ಬಾಜು ಇರುವ ಒಂದು ಮೌಂಟೇನಿಗೆ ಬಂದೀವಿ, ನಾನು ಮತ್ತು ಪ್ರಣೀತ್ ಅಂತ ಬಂದೀವಿ। ಸೊ ಈಗ ಟ್ರೆಕ್ಕಿಂಗ್ ಮಾಡೋ ಟೈಮ ಹೋಪ್ಸ್ ಎಲ್ಲ ಅಂಗಿ ಪಂಗಿ ಎಲ್ಲ ಗಿಡ ಸಂಚಿ ಹರಿದೋಗುತ್ತೆ, ಎಲ್ಲೆಲ್ಲಿ ಬಂದೀವಿ ಹೆಂಗೆಂಗೆ ಬಂದೀವಿ ಗೊತ್ತಾಗತ್ತಿಲ್ಲ। ಇಲ್ಲೇ ಮೇಳಗುಣ ಚಾಲು ಮಾಡಿದ್ದು ಗುಡ್ಡ ಫುಲ್ ಕಲ್ ಕಲ್ ಹಂಗೆ ಹೋದ್ಯೋ ಇಲ್ಲಿಗೆ ಗುಬ್ಬಿ ಮರಿ ಚಿಲಿ ಪಿಲಿ ನಮ್ ಟ್ರಕ್ಕಿಂಗ್ ಗಿಚ್ ಗಿಳಿಗಿಲಿ ಹಂಗ ಹೊಂಟಿವಿ ಕಂಟಿನ್ಯೂ ಗುಡ್ಡ ಹತ್ತಾಕ। ಮಾರ್ನಿಂಗ್ ಇನ್ನ ಸ್ವಲ್ಪ ಲಘು ಬಂದಿದ್ರೆ ಸನ್ರೈಸ್ ನೋಡ್ತಿದ್ವಿ, ಬಟ್ ಆಲ್ರೆಡಿ ಸೂರ್ಯ ನಮ್ಮ ನೋಡತ್ತ ನಿಮ್ಮ ಮ್ಯಾಲ ಬಂದೆ ಹೊಂಟಿವಿ। ಸಮುದ್ರ ಮಟ್ಟದಿಂದ 1000 ಮೀಟ್ರ್ ಮ್ಯಾಲದಿವಿ ಅಂತ ಅನ್ಕೋಬೇಡ್ರಿ, ಏನು ಭಾಳ ದೂರ ಬಂದಿಲ್ಲ,
ಹೊಂಟಿವಿನ ಎಲ್ಲೇ ಬಾ ಹೋಪ್ ಯಸ್ ಮ್ಯಾನ್ ಇನ್ ವೈಲ್ಡ್ ಒಂದು ರೇಂಜಿ ಬಂದಿದ ಮೇಲೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬರ್ರಿ ಇನ್ನ ಮ್ಯಾಲೆ ಹೋಗೋದೈತಿ ಹೋಗೋಣ ಯಾರು ಈ ವ್ಲಾಗ್ ನೋಡತ್ತೀರಿ ಸ್ಪೆಷಲಿ ಹುಬ್ಳಿದವ್ರ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ದೇವ್ರ ಗುಡಿ ಎಲ್ಲ ಕೆರೆಗೆ ಬರ್ತಿರ್ತೀರಿ ಸೊ ಒನ್ ಡೇ ಅರ್ಲಿ ಮಾರ್ನಿಂಗ್ ನೀವು ಈ ಮೌಂಟೇನಿಗೆ ವಿಸಿಟ್ ಮಾಡಿರಿ ಅಂತ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ಒಂದು ಅಷ್ಟೇ ಲೈಟೇ ಒಂದು ಟ್ರೆಕ್ಕಿಂಗ್ ಅನುಭವ ಮಸ್ತ್ ಇರ್ತೈತಿ ಸೊ ಯಾರ್ಯಾರು ಇಲ್ಲಿ ಹುಬ್ಳಿ ಬರಾಕೆ ಪ್ಲ್ಯಾನ್ ಮಾಡ್ತಾರೆ ಅವರು ಇಲ್ಲಿ ಒಂದು ಬರ್ರಿ ಅಂತೀನಿ ವೈಬ್ ಅಂತೂ ಮಸ್ತ್ ಐತಿ ಫ್ರೆಶ್ ಏರ್ ಸಿಗ್ತದೆ ನಿಮ್ಗೆ ಇಲ್ಲೇ ನೋಡತ್ತಿರ್ಬೋದು ಫುಲ್ ಗ್ರೀನ್ರಿ ಐತಿ ಗೈಸ್ ಸೆಕೆಂಡ್ ಫೇಸ್ ಇಲ್ಲಿ ಕಾಣತ್ತೈತೆ ನೋಡ್ರಿ ಹಿಂದ ಅದೇ ದೇವ್ರ ಗುಡಿ ಲೈಕ್ ಹೆಂಗ ಅನಿಸ್ತಪ್ಪ ಎಕ್ಸ್ಪೀರಿಯನ್ಸ್ ಚಲೋ ಐತೆ ನಮ್ಮ ಬರ್ತಿರ್ತೀವಿ ನಮ್ಗೇನು ಹೊಸದ ಅನ್ಸಂಗಿಲ್ಲ ಇವ ನಮ್ಮನ್ನ ಕರ್ಕೊಂಬಂದ್ರಿ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾನು ಅರ್ಲಿ ಮಾರ್ನಿಂಗ್ ಅಟ್ಟ ಎನರ್ಜಿ ಹಚ್ಚಿರ್ತೈತಿ ಸ್ಟೆಮಿನಾ ಅದಕ್ಕೆ ಜಾಸ್ತಿ ಟೈರ್ಡ್ ಏನಾಗಿಲ್ಲ ಸೊ ಪ್ಲೀಸ್ ಬರ್ರಿ ಯಾರ್ಯಾರಿಗೆ ಬರ್ಬೇಕಂತ ಅನಿಸುತ್ತಲ್ಲ ಹಿಂಗೆ ಟ್ರೆಕ್ಕಿಂಗ್ ಮಾಡ್ಬೇಕಂತ ಅಡ್ವೆಂಚರ್ ಲೈಕ್ ಮಾಡೋರಿಗೆಲ್ಲ ಮಸ್ತ್ ಸ್ಪಾಟ್ ನೀವು ಡೇ ಟೈಮ್ ಬಂದು ಟೆಂಟ್ ಹಾಕ್ಕೊಂಡು ಇಲ್ಲಿ ಮೌಂಟೇನ್ದಾಗ ಹೋಲ್ ಡೇ ಸ್ಪೆಂಡ್ ಮಾಡಿ ಇವ್ನಿಂಗ್ ಮತ್ತೆ ರಿಟರ್ನ್ ಹೋಗ್ಬೋದು ರಾತ್ರಿ ಇಲ್ಲಿ ವಸ್ತಿ ಮಾಡ್ಬೇಕಂದ್ರೆ ಸ್ವಲ್ಪ ಡೈರಿಂಗ್ ಬೇಕು ಯಾಕಂದರೆ ಇಲ್ಲಿ ಇಲ್ಲಿ ಇರುವಂಥ ಜನ ಸ್ವಲ್ಪ ಅಲ್ಲಿ ಕೆಳಗಡೆ ಒಂದಷ್ಟು ಹಳ್ಳಿ ಇದಾವೆ ಅಲ್ಲಿ ಜನ ಏನಂತಾರೆ ಇಲ್ಲೆಲ್ಲ ದೆವ್ವ ಗಿವ್ ಅದಾವ ಅಂತ ಅಂತಾರೆ ಯಾರೋ ಇವ್ನ ಫ್ರೆಂಡು ಫ್ರೆಂಡ್ಸಿಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ನನಗಾಗಿಲ್ಲ ನೋಡ್ಬೇಕು ಏನೋ ಇವ್ರ ಫ್ರೆಂಡಿಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಾವಂತೂ ವೆಯ್ಟ್ ಮಾಡ್ಕೊಂತ ಕುಂತೀವಿ ಇಲ್ಲೇ ಬಂತಂದ್ರೆ ಆಕಿನೂ ಲಾಗ್ ಗೈಸ್ ವಾಪಸ್ ಇಳಿಯಾಕತ್ತು ಕೆಳಗೆ ಟೈಮ್ ಆಲ್ರೆಡಿ 8:30 ಆಗೈತಿ ಇಳ್ದ ಬಿಸಿಲು ಹೆಚ್ಚಾಕತ್ತ ಅದಕ್ಕೆ ವಾಪಸ್ ಇಳ್ದ ಹೊಂಟಿವಿ ಕೆಳಗೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತ ಮ್ಯಾನ್ ವಿತ್ ವೈಲ್ಡ್ ಅಂತ ಅಂದಂಗೆ ಸಾರಿ ಮ್ಯಾನ್ ಇನ್ ವೈಲ್ಡ್ ಅನುಭವ ಮಸ್ತ್ ಇತ್ತು ಹೆಂಗೋ ಮ್ಯಾಲೆ ಬಂದ್ವಿ ಹೆಂಗೆ ಕೆಳಗೆ ಹೋಗೋದು ಗೊತ್ತಾಗತ್ತಿಲ್ಲ ಫ್ಲ್ಯಾಗ್ ತೊಗೊಂಬರ್ಬೇಕಿತ್ತು ನೋಡಲಿ ನಾವು ಎಲ್ಲ ಕಡೆ ಹಾಕೊಂತ ಹೋಗಿದ್ದು ಕಲ್ಲು ಜರ ಆಗ್ತಾವಿಲ್ಲ
ಸೊ ಗೈಸ್ ಫೈನಲಿ ಕೆಳ ಬಂದೀವಿ, ಮಸ್ತ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಅದ್ರ ನೆಕ್ಸ್ಟ್ ಮೌಂಟೇನ್ ಇತ್ತು, ಅದನ್ನು ಸನ್ನಿದ್ರ ಬಂದು ಅಲ್ಲೂ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡತ್ತೀವಿ, ಅದನ್ನು ಟ್ರೆಕ್ಕಿಂಗ್ ಮಾಡ್ತೀವಿ, ಅದನ್ನು ವ್ಲಾಗ್ ಮಾಡ್ತೀನಿ. ಸೊ ಲೆಟ್ಸ್ ಎಂಡ್ ದಿಸ್ ಇಯರ್. ಬಾಯ್.